ಗುಜರಾತ್ ಮೊರ್ಬಿ ಸೇತುವೆ ತೂಗು ಸೇತುವೆ ದುರಂತವನ್ನ ನೋಡಿದ್ವಿ ನೂರಾರು ಸಾವು ನೋವುಗಳನ್ನ ಕೂಡ ಕಂಡಿದ್ವಿ ಇದಾಗ್ತಾ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಕೆಲವು ಕಡೆ ತೂಗು ಸೇತುವೆ ಇದಾವೆ ಅದನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ ಅಪಾಯಕ್ಕೆ ಆಹ್ವಾನ ನೀಡ್ತಿದ್ದ ತೂಗು ಸೇತುವೆ ಬಂದ್ ಕಾವೇರಿ ನಿಸರ್ಗಧಾಮ ತೂಗು ಸೇತುವೆಗೆ ಕಾಯಕಲ್ಪ ಕಾವೇರಿ ನಿಸರ್ಗಧಾಮ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಸರಾಂತ ಪ್ರವಾಸಿ ತಾಣ ಈ ಪ್ರವಾಸಿ ಕೇಂದ್ರದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ತೂಗು ಸೇತುವೆ ಪ್ರವಾಸಿಗರನ್ನ ತನ್ನತ್ತ ಸೆಳಿತಾಯಿತು ಮೂವತ್ತೆರಡು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಈ ಸೇತುವೆ ನಿತ್ಯ ಸಾವಿರಾರು ಮಂದಿ ಓಡಾಡ್ತಾ ಇದ್ದ ಕಾರಣ ಕೆಲ ವರ್ಷಗಳ ಹಿಂದೆ ಶಿಥಿಲಗೊಂಡಿತ್ತು ಆದರೆ ಗುಜರಾತ್ನ ಮೋರ್ಬಿ ತೂಗು ಸೇತುವೆ ದುರಂತ ಸಾಕಷ್ಟು ಸುದ್ದಿಯಾಗ್ತಾ ಇದ್ದಂತೆ ಎಚ್ಚೆತ್ತ ಅರಣ್ಯ ಇಲಾಖೆ ಶಿಥಿಲಗೊಂಡಿದ್ದ ತೂಗು ಸೇತುವೆಯ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದೆ ಈ ಹಿಂದೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ನೂತನ ತೂಗು ಸೇತುವೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಸಕ್ತ ಸೇತುವೆ ಪಕ್ಕದಲ್ಲಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ರೂಪಿಸಲಾಗಿತ್ತು ಕಳೆದ ಇಪ್ಪತ್ಮೂರು ವರ್ಷಗಳ ಹಿಂದೆ ನಿರ್ಮಾಣವಾದ ಸೇತುವೆ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ಕಳೆದ ಎರಡು ವರ್ಷಗಳಿಂದ ಇಲಾಖೆ ಕ್ರಮ ಕೈಗೊಂಡಿದ್ದು ಇದೀಗ ತೂಗು ಸೇತುವೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದೆ ಸದರಿ ಸೇತುವೆಯ ಏನು ಕಂಡೀಷನ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಪ್ರವಾಸಿಗರ ಹಿತದೃಷ್ಟಿಯಿಂದ ದುರಸ್ತಿ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಕಂಪನಿ ಏನು ನಿರ್ಮಾಣ ಮಾಡಿದ್ರು ಅವ್ರನ್ನ ತಜ್ಞರನ್ನು ಕರೆಸಿ ಅವರಿಂದ ವರದಿ ಪಡೆದುಕೊಂಡಾಗ ಇದರದ್ದು ಸ್ವಲ್ಪ ವೀಕ್ ಆಗಿದೆ ಕಂಡೀಷನ್ನು ಅದರಲ್ಲಿ ಆಯ್ದ ಭಾಗಗಳು ಅಂದರೆ ರೋಪು ಮತ್ತು ಕೆಲವು ವಾಕಿಂಗ್ ಸ್ಲ್ಯಾಬ್ಗಳನ್ನೆಲ್ಲ ಚೇಂಜ್ ಮಾಡಬೇಕಂದಿರೋ ಅಂಥ ಪರಿಸ್ಥಿತಿ ಬಂದಿರೋದ್ರಿಂದ ಪ್ರವಾಸಿಗರಿಗೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವತ್ತಿಂದ ಅಂದಾಜು ಹದಿನೈದರಿಂದ ಒಂದು ತಿಂಗಳುಗಳ ಕಾಲ ನಿರ್ಬಂಧ ಹೇರಿರ್ತೇವೆ ಸದ್ಯ ಅನಿರ್ದಿಷ್ಟಾವಧಿಗೆ ಪ್ರವಾಸಿ ತಾಣ ನಿಸರ್ಗಧಾಮ ಬಂದ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿರ್ಮಿಸಿದ್ದ ತೂಗು ಸೇತುವೆ ಇಪ್ಪತ್ತೇಳು ವರ್ಷಗಳನ್ನು ಪೂರೈಸಿದೆ ನಾನೂರರಿಂದ ಐನೂರು ಜನರ ಸಾಮರ್ಥ್ಯ ಹೊಂದಿರುವ ಈ ತೂಗು ಸೇತುವೆಗೆ ಇತ್ತೀಚೆಗೆ ನಿತ್ಯ ಎರಡು ಸಾವಿರದವರೆಗೆ ಪ್ರವಾಸಿಗರು ಭೇಟಿ ನೀಡುತ್ತಾ ಇದ್ದಾರೆ ಗುಜರಾತ್ ದುರಂತ ಬೆನ್ನಲ್ಲೇ ಎಚ್ಚತ್ತ ಅರಣ್ಯ ಇಲಾಖೆ ನೂತನ ತೂಗು ಸೇತುವೆ ಮಾಡಲು ಮುಂದಾಗಿದೆ ಹೀಗಾಗಿ ಕಾವೇರಿ ನಿಸರ್ಗಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿದೆ ಇನ್ನು ಒಂದು ತಿಂಗಳ ಕಾಲ ಕಾವೇರಿ ನಿಸರ್ಗಧಾಮ ಪ್ರವಾಸಿಗರಿಗೆ ನಿರ್ಬಂಧ ಮಾಡಲಾಗಿದ್ದು ರಾಜ್ಯದ ಪ್ರವಾಸಿಗರಿಗೆ ಕೊಂಚ ನಿರಾಸೆ ಮೂಡಿಸಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ